ಪಿಸಿಎಂ ಆಗಿದ್ದೀರ, ಜೊತೆಗೆ ನಿಮ್ಮ ಹತ್ರ ಇಲಾಖೆಗಳಿದೆ, ಎರಡ್ ಮೂರು ಇಲಾಖೆಗಳಿದೆ, ಅದನ್ನ ಹೊರತುಪಡಿಸಿದ್ರೆ ನೀವು ಕೋವಿಡ್ ನಿರ್ವಹಣೆ ಮಾಡಬೇಕು. ಈ ಜೊತೆಗೆ ಫ್ಯಾಮಿಲಿ ಇದೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ? ಎಷ್ಟು ಸ್ಟ್ರೆಸ್ಫುಲ್ ಇದು? ಇಲ್ಲ, ಬಹಳ ಮುಖ್ಯವಾಗಿ ಇದು ನಮ್ಮ ಕರ್ತವ್ಯ ಆಗಿದೆ. ಇಡೀ ಸಮಾಜ, ನಾನು ಸೇರಿ, ನನ್ನ ಕುಟುಂಬ ಆಗಲಿ, ಎಲ್ಲರೂ ಸೇರಿ ಎದುರಿಸ್ತಿರೋದು ಒಂದೇ ಸಮಸ್ಯೆ ಇವತ್ತು, ಪ್ರಮುಖವಾದಂಥ ಒಂದು ಸಮಸ್ಯೆ ಕೋವಿಡ್-19. ಹಾಗಾಗಿ ಇನ್ನೊಬ್ರಿಗಾಗಿ ನನಗೂ ಆಗ್ಬೋದು, ನನಗಾಗಿ ಇನ್ನೊಬ್ರಿಗಾಗ್ಬೋದು, ಅಥವಾ ನನ್ನ ಕುಟುಂಬ ಯಾರಿಗೆ ಬೇಕಾದ್ರೆ ಆಗ್ಬೋದು. ಹಾಗಾಗಿ ಇವತ್ತು ಅದನ್ನು ಅರ್ಥೈಸ್ಕೊಂಡು ನಾವು ಪ್ರತಿಯೊಬ್ಬರೂ ನಮ್ಮ ಶಕ್ತಿ ಮೀರಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಮುಂದೆ ಬಂದು ನಮ್ಮ ಶಕ್ತಿ ಮೀರಿ ಕಾರ್ಯವನ್ನು ಮಾಡುವಂಥದ್ದಾಗಬೇಕು, ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋಂಥದ್ದು ಮಾಡಬೇಕು. ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡಬೇಕು. ಯಾವುದಕ್ಕೆ ಇತಿಮಿತಿ ಇಲ್ಲದೆ ಇಷ್ಟು ಮಾಡಿದ್ರೆ ಒಳ್ಳೆಯದು, ಇಷ್ಟು ಮಾಡಿದ್ರೆ ಕಮ್ಮಿ ಅಂತಲ್ಲ, ಎಷ್ಟು ಬೇಕಾದ್ರೆ ಮಾಡಲಿಕ್ಕಾದ್ರೆ ಅಷ್ಟು ಕೆಲಸವನ್ನು ಮಾಡಿ ನಮ್ಮ ಸಮಾಜದ ಕೈಡಿಯುವಂಥ ಕೆಲಸವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಮಾಡೋಂಥದ್ದು, ಮತ್ತು ಎಲ್ಲ ನನ್ನ ಬೇರೆ ಎಲ್ಲ ಇಲಾಖೆಗಳಲ್ಲೂ ನಮ್ಮ ರಿಫಾರ್ಮ್ಸ್ಗಳು ಮಾಡೋಂಥದ್ದು ಆಗ್ತಿದೆ. ಈಗ ಮೊದಲನೇ ಆದ್ಯತೆ ಕೋವಿಡ್-19 ನಿರ್ವಹಣೆ ಮಾಡೋಂಥದ್ದು, ಇದಕ್ಕೆ ಆದ್ಯತೆ ಕೊಟ್ಟು ಎಲ್ಲರೂ ಒಟ್ಟಾರೆ ಇಡೀ ಸರ್ಕಾರ ಕೋವಿಡ್-19 ನಿರ್ವಹಣೆ ಮಾಡಲಿಕ್ಕೆ ಇಡೀ ಸರ್ಕಾರ ಎಲ್ಲ ಅಧಿಕಾರಿಗಳು ಎಲ್ಲ ಜನರನ್ನು ಈ ದಿಕ್ಕಿನಲ್ಲಿ ಕಾರ್ಯವನ್ನು ಮಾಡ್ತಿದ್ದೀನಿ, ನಾನು ಈ ದಿಕ್ಕಿನಲ್ಲಿ ಕಾರ್ಯವನ್ನು ಮಾಡ್ತಿದ್ದೀನಿ.